ಇದು ಆಗ್ತಾ ಇಲ್ಲ ಹ್ಞೂ ಅದು ಏನು ಗೋಸ್ಕರ ಅಂತ ಬಿ ಪಿ ಸುಗರು ಬಟಾ ಡೈಟ್ ಏನಿಲ್ಲ ಹ್ಞೂ ಹ್ಞೂ ಈಗ ನಮ್ದು ಏಜ್ ಬಂದು ಹ್ಞೂ ತರ್ಟಿ ಇಯರ್ಸು ಹ್ಞೂ ಅದೇ ಒಂದು ಸಮಸ್ಯೆ ಸರ್ ಹ್ಞೂ ಏನು ನಿಮಿರ್ ಕೆಸರ್ಯಾಗ ಆಗೋದಿಲ್ವಾ ಆಗಲ್ಲ ಸರ್ ಜಾಸ್ತಿ ಜಾಸ್ತಿ ಆಗೋದಿಲ್ಲ ವಾರಕ್ಕೆ ಸರಿ ಸಂಭೋಗ ಮಾಡ್ತಾ ಇದೀರಿ ಟೂ ಟೆಲ್ಸ್ ಹೌದಾ ಸ್ವಲ್ಪ ಹಾರ್ಡ್ ಜಾಸ್ತಿ ಅಲ್ಲ ಟು ನಿಮ್ಗೆ ಈ ಕೆಲ್ಸದ ಒತ್ತಡ ಜಾಸ್ತಿ ಇದೆ ಕೆಲಸ ಒತ್ತಡ ಅಂತಲಾ ಅದ ಟೈಮಿಂಗ್ಸ್ ಅಷ್ಟೇ ಇದು ಮಿಕ್ತಾ ಇಲ್ಲ ಬಟ್ ವರ್ಕ್ ಟೈಮ್ ಏನಂತಲ್ಲ ವರ್ಕ್ ಕೆಲಸ ಮಾಡ ಕಲಕ ಜಾಸ್ತಿ ಏನ್ ಕೆಲ್ಸ ಇರಲ್ಲ ಅಲ್ಲಿ ಕುತ್ಕೊಂಡ್ ಟೈಮ್ ಪಾಸ್ ಮಾಡೋದೇ ಒಂದು ಸಮಸ್ಯೆ ಬಿಟ್ಟಿದ್ ಬರಲಿ ಏನಿಲ್ಲ ಇದು ಈ ರೀತಿ ನಿಮ್ಗೆ ಲೈಂಗಿಕ ಸಮಸ್ಯೆ ಎಷ್ಟು ವರ್ಷದಿಂದ ಐತೆ

ಈಗ ನಿಮಗೆ ಇದು ನಿಮಿರಿಕೆ ದೋಷ ಉಂಟಾಗಿದೆ ರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಈ ನಿಮಿರಿಕೆ ದೋಷಕ್ಕೆ ನಿಮಗೆ ಇತ್ತೀಚೆಗೆ ಆರಂಭ ಆಗಿರೋದ್ರಿಂದ ಅದು ಚಿಕ್ಕ ಮತ್ತು ಚಿಕ್ಕ ವಯಸ್ಸು ಅಂದರೆ ಬರೀ ಮೂವತ್ತನೇ ವಯಸ್ಸಿನಲ್ಲೇ ನಿಮ್ಗೆ ಆರಂಭ ಆಗಿರೋದ್ರಿಂದ ತಾತ್ಕಾಲಿಕವಾಗಿ ಮಾತ್ರೆಗಳನ್ನ ತೆಗೆದುಕೊಂಡ್ರೆ ಸಾಕಾಗ್ತದೆ ಒಂದು ಒಂದು ಮಾತ್ರೆ ಸಿಟ್ರೇಟ್ ಅಂತ ಬರ್ತದೆ ಅಥವಾ ಅದನ್ನು ಕೆವಟ ಪೆನಗ್ರಾ ಅಂತ ಬೇಕಾದಷ್ಟು ಟ್ರೇಡ್ ನೇಮ್ಗಳಲ್ಲಿ ಬರ್ತದೆ ನಿಮ್ಮ ವೈದ್ಯರನ್ನ ಕೇಳಿದ್ರೆ ಅವ್ರನ್ನ ಬರ್ಕೊಡ್ತಾರೆ ಎರಡನೇದು ಟೆಡಲ್ಫಿಲ್ ಅಂತ ಒಂದು ಮಾತ್ರೆ ಬರ್ತದೆ ಈ ಎರಡು ಮಾತ್ರೆಯಲ್ಲಿ ಯಾವುದಾದ್ರು ಒಂದು ಮಾತ್ರೆನ ನೀವು ನಿಮ್ಮ ವ ವೈದ್ಯರನ್ನ ಕೇಳಿದ್ರೆ ಅವ್ರನ್ನ ಬರ್ಕೊಡ್ತಾರೆ ಅದನ್ನು ನೀವು ಸಂಭೋಗ ಕ್ರಿಯೆಗಿಂತ ಒಂದು ಗಂಟೆ ಮುಂಚೆ ತೆಗೆದುಕೊಂಡ್ರೆ ನಿಮಗೆ ನಿಮ್ಗೆ ಸರಿಯಾಗ್ತದೆ ಅದು ಸಾಕಾಗುತ್ತೆ ಅಂತ ಅನಿಸುತ್ತೆ ಅದರಲ್ಲೂ ಸಾಕಾಗದೇ ಇದ್ದರೆ ಮಾತ್ರೆಗಳನ್ನ ಮೇಲೂ ನಿಮಗೆ ನಿಮ್ಗೆ ದೋಷ ಇದ್ದರೆ ಆಗ ನಿಮ್ಮ ಶಿಸ್ಟುವಿನ ಪರೀಕ್ಷೆ ಮಾಡಬೇಕಾಗ್ತದೆ ಒಂದು ಕಲರ್ ಡಾಪ್ಲರ್ ಪೀನಿಸ್ ಮಾಡಬೇಕಾಗ್ತದೆ ಅಂತಂದರೆ ನಿಮ್ಮದು ಒಂದು ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಆಫ್ ದಿ ಶಿಸ್ಟು ಪೀನಿಸ್ನ ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ ಯಾತಕ್ಕೋಸ್ಕರ ನಿಮಗೆ ಈ ಇಷ್ಟು ಚಿಕ್ಕ ವಯಸ್ಸಿಗೆ ನಿಮಿಷ ಉಂಟಾಗ್ತಾ ಇಲ್ಲ ಏನಾದರೂ ಒಳಗಡೆ ರಕ್ತ ಏನಾದರೂ ಹೆಪ್ಪುಗಟ್ಟಿರೋ ರಕ್ತ ಆಗಿ ರಕ್ತ ಚಲನೆ ಕಡಿಮೆ ಆಗಿದೆಯೇ ಅಥವಾ ನರಮಂಡಲ ಏನಾದರೂ ಹಾನಿ ಉಂಟಾಗಿದೆಯೇ ಅಥವಾ ಹಾರ್ಮೋನ್ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಏನಾದರೂ ಕಡಿಮೆ ಆಗಿದೆಯೇ ಇದನ್ನು ಹೆಚ್ಚಿನ ಪರೀಕ್ಷೆಗಳನ್ನು ಮಾಡಿ ಪತ್ತೆ ಹಚ್ಚಿ ನಂತರ ಚಿಕಿತ್ಸೆ ಕೊಡಬೇಕಾಗತ್ತೆ ಏನೇ ಆಗಲಿ ಸದ್ಯಕ್ಕೆ ಮಾತ್ರೆಗಳನ್ನ ತೆಗೆದುಕೊಂಡು ನೋಡಿ ಅದರಲ್ಲೇ ನಿಮಗೆ ತೃಪ್ತಿ ಆದರೆ ಸಾಕು ಅದರಲ್ಲಿ ಆಗದೆ ಇದ್ದರೆ ಹೆಚ್ಚಿನ ಪರೀಕ್ಷೆಗಳನ್ನ ಅಂದರೆ ಹಾರ್ಮೋನ್ ಪರೀಕ್ಷೆ ಮತ್ತು ಕಲರ್ಡ್ ಆಪ್ಲರ್ ಸ್ಕ್ಯಾನಿಂಗ್ ಇವೆರಡನ್ನು ಮಾಡಿಸಿ